ರಂಜಾನ್ ಮಾಸಾಚರಣೆ ವೇಳೆ ಕೋವಿಡ್ 19 ಮಾರ್ಗಸೂಚಿಗಳನ್ನು ಪಾಲಿಸುವ ಕುರಿತು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಇಲಾಖೆ ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರಂಜಾನ್ ಮಾಸದಲ್ಲಿ ಮನೆಯಲ್ಲೇ ಪ್ರಾರ್ಥನೆ ಮಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಜೊತೆಗೆ ಯಾವುದೇ ಕಾರಣಕ್ಕೂ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ನೀಡಬಾರದು ಎಂದು ಕೇಂದ್ರ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಸೂಚಿಸಿದ್ದಾರೆ. ರಾಜ್ಯ ವಕ್ಫ್ ಮಂಡಳಿ ಅಧ್ಯಕ್ಷ ಮೊಹಮ್ಮದ್ ಯೂಸಫ್ ಅವರು ಕೂಡ ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ರಂಜಾನ್ ಮಾಸದಲ್ಲಿ ಪ್ರತಿದಿನ ಮನೆಯಲ್ಲೇ 5 ಬಾರಿ ನಮಾಜ್ ಮಾಡುವ ಜೊತೆಗೆ ತರಾವಿ ನಮಾಜ್ ಅನ್ನು ಕುಟುಂಬದ ಸದಸ್ಯರು ಮನೆಯಲ್ಲಿ ಮಾಡಬೇಕೇ ಹೊರತು ನೆರೆಹೊರೆಯವರನ್ನು ಆಹ್ವಾನಿಸಬಾರದು ಎಂದು ಸೂಚಿಸಿದ್ದಾರೆ. ಲಾಕ್ಡೌನ್ ಮುಗಿಯುವ ತನಕ ಉಪಹಾರ ಸ್ವೀಕರಿಸುವುದಕ್ಕಾಗಿ ಎಚ್ಚರಗೊಳಿಸುವ ಸಹರಿ ಕೈಬಿಡಬೇಕು, ಅನಗತ್ಯವಾಗಿ ತಿರುಗಾಡುವುದನ್ನು ಬಿಡಬೇಕು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಮಸ್ಜಿದ್ನಲ್ಲಿ ಇಮಾಮ್ ಇರ್ತಾರೆ, ನಾಯಬ್ ಇಮಾಮ್ ಇರ್ತಾರೆ, ಮೌಜನ್ ಇರ್ತಾರೆ, ಅವರು 4-5 ಜನ ಸೇರಿ ಮೊದಲದಂಗ ಏನಂಗ ನಮಾಜ್ ಮಾಡ್ತಾ ಇದ್ದರು ಅವರು ತರಾವಿ ಮಾಡಬೇಕು, ಲೌಡ್ ಸ್ಪೀಕರ್ನಲ್ಲಿ ಮಾಡಬಾರದು, ಅವರು ಸ್ಲೋಗ ತರಾವಿ ಮಾಡ್ಕೋಬೇಕು, ನಮ್ಮ ಅಜಾನು ಸ್ಲೋಗ ಕೊಡಬೇಕು ಅನ್ನಿ ನಾವು ಎಲ್ಲ ಹೇಳಿದ್ದೀವಿ. ಇಫ್ತಿಯಾರ್ ಪಾರ್ಟಿ ಅಂಥದ್ದು ಏನು ಮಾಡೋಂಗಿಲ್ಲ, ಯಾಕಂದರೆ ಸೋಷಲ್ ಡಿಸ್ಟೆನ್ಸ್ ಇರಬೇಕು. ಇಫ್ತಿಯಾರ್ ಪಾರ್ಟಿ ಅಂಥದ್ದು ಅವರವ್ರ ಮನೆಯಲ್ಲಿ ಮಾಡ್ಕೋಬೇಕು ಅಷ್ಟೇ, ಅದು ಸರೌಂಡಿಂಗ್ಸು ಮನೆಯಲ್ಲಿ ಎಲ್ಲ ನೈಬರ್ಸ್ ಸೇರಿಸಿ ಮಾಡಬಾರ್ದು, ಅವ್ರ ಮನೆಗೆ ಮಾಡ್ಕೋಬೋದು.